ಅದು ವಿಶ್ವದ ಅತ್ಯಂತ ಸೂಕ್ಷ್ಮ ಪ್ರದೇಶ ಹಾಗೂ ಭೂಲೋಕದ ಸ್ವರ್ಗ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡೋ ಆಸೆ ಮೂಡಿಸೋ ಅಪರೂಪದ ಸ್ಥಳ. ಆದ್ರೆ ಇದೀಗ ಪ್ರವಾಸಿಗರ ಮೋಜು ಮಸ್ತಿಗೆ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಮಧ್ಯದ ಬಾಟಲಿ, ರಾಶಿ ರಾಶಿ ತ್ಯಾಜ್ಯ ವಸ್ತುಗಳದ್ದೆ ಕಾರುಬಾರು. ಜಲ ಮೂಲಗಳಿಗೆ ಕಂಟಕ ಪ್ರಾಯವಾಗಿದ್ದು ಲೋಡ್ ಕಟ್ಟಲೆ ತ್ಯಾಜ್ಯ ನೇತ್ರಾವತಿ ನದಿ ಸೇರ್ತಿದೆ. ಈ ಕುರಿತು ಟಿವಿ ಫೈವ್ ನಡೆಸಿರೋ ರಿಯಾಲಿಟಿ ಚೆಕ್ ಇಲ್ಲದೆ ನೋಡಿ. ಅರಣ್ಯ ಸಂಪತ್ತು, ಜಲ ಸಂಪತ್ತು ಕರ್ನಾಟಕದ ಹೆಮ್ಮೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಹೆಗ್ಗಳಿಕೆ ಕರ್ನಾಟಕಕ್ಕೂ ಇದೆ. ಆದರೆ ಆ ಅತ್ಯಮೂಲ್ಯ ಅರಣ್ಯ ಪ್ರದೇಶವನ್ನು ಎಷ್ಟರ ಮಟ್ಟಿಗೆ ನಾವುಗಳು ಕಾಪಾಡಿಕೊಳ್ತಿದ್ದೀವಿ ಅನ್ನೋದು ಕೂಡ ಪ್ರಶ್ನೆಯಾಗಿ ಮೂಡಿದೆ. ನಾವು ಈಗ ತೋರಿಸುವಂತಹ ಕೂಡ ಪರಿಸರ ಆಸಕ್ತರು, ಪರಿಸರ ಪ್ರೇಮಿಗಳು ಕೂಡ ಆತಂಕಕ್ಕೆ ಒಳಗಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಇವತ್ತು ಚಾರ್ಮಾಡಿ ಘಾಟಲ್ಲಿ ಇವತ್ತು ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಅತ್ಯಂತ ಸೂಕ್ಷ್ಮ ಪ್ರದೇಶ, ಅದರಲ್ಲೂ ಕೂಡ ಚಾರ್ಮಾಡಿ ಘಾಟ್ ಅತಿ ಹೆಚ್ಚು ಮಳೆ ಮತ್ತು ಅತ್ಯಂತ ಜೀವ ವೈವಿಧ್ಯವನ್ನು ಹೊಂದಿರುವಂತಹ ಪ್ರಮುಖ ಪ್ರದೇಶ ಅಂದರೆ ಇಡೀ ವಿಶ್ವದಲ್ಲೇ ಅತಿ ಅಪರೂಪಗಳಲ್ಲಿ ಪ್ರಮುಖ ಸ್ಥಾನ ಮತ್ತು ನಂಬರ್ ಒನ್ ಸ್ಥಾನವನ್ನು ಹೊಂದಿರುವಂತಹ ಅರಣ್ಯ ಪ್ರದೇಶ ಮತ್ತು ಜಲ ಸಂಪತ್ತನ್ನು ಹೊಂದಿರುವಂತಹ ಪ್ರದೇಶ. ಈ ಪ್ರದೇಶಗಳಲ್ಲಿ ನಿಜಕ್ಕೂ ಕೂಡ ಮನುಷ್ಯನ ಒಂದು ನಿಜಕ್ಕೂ ಕೂಡ ಕ್ರೌರ್ಯ ನಡೆದಿದೆ ಅಂತ ಹೇಳ್ಬೋದು. ಅಲ್ಲಿ ಇರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಿರ್ಬೋದು, ಬಾಟಲಿಗಳಿರ್ಬೋದು, ಅಂದರೆ ಉಪಯೋಗಿಸಿ ಬಿಸಾಡಿದಂಥ ಬಟ್ಟೆಗಳು ನಿಜಕ್ಕೂ ಕೂಡ ನಾವು ಪರಿಸರದ ಮೇಲೆ ಎಷ್ಟೊಂದು ಕ್ರೌರ್ಯವನ್ನು ಮೆರೆತದೆ ಅನ್ನೋದು ಕೂಡ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ನಾವು ಚಾರ್ಮಡಿ ಘಾಟ್ನ ಮಲೆಯ ಮಾರುತ ಇರುವಂತಹ ಅಂದರೆ ಮೂಡಿಗೆರೆ ತಾಲೂಕಿನ ಮಲೆಯ ಮಾರುತದ ಬಳಿ ಅಂದರೆ ಈ ನದಿಗಳು ಸುಮಾರು ಹಳ್ಳಗಳು, ಸುಮಾರು ಸಾವಿರಾರು ಹಳ್ಳಗಳು ನೇತ್ರಾವತಿ ನದಿಯನ್ನು ಸೇರ್ತವೆ. ಅಂದರೆ ಜೀವ ನದಿಯಾಗಿರುವಂತಹ ನೇತ್ರಾವತಿ ವರ್ಷವಿಡೀ ಹರಿಯುತ್ತೆ. ಈ ಮೂಲಕ ಏನು ನಾವು ಪರಿಸರದ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕೆ ಉತ್ತಮ ಉದಾಹರಣೆ. ಚೀಲಗಳಲ್ಲಿ ಅಂದರೆ ಎಲ್ಲಿಂದಲೋ ತಂದಂತಹ ಬಟ್ಟೆಗಳಿರ್ಬೋದು, ಚೀಲಗಳು, ಪ್ಲಾಸ್ಟಿಕ್ಕು ಮತ್ತು ಇಲ್ಲಿ ಮೋಜು ಮಸ್ತಿಯನ್ನು ಮಾಡಿ ಬಿಸಾಡುವಂತಹ ಬಾಟಲಿಗಳು, ಅಂದರೆ ಇಲ್ಲಿ ಮದ್ಯಪಾನ ಮಾಡಿ ಬಿಸಾಡುವಂಥ ಬಾಟಲಿಗಳು ಲಕ್ಷ ಲಕ್ಷ, ಅಂದರೆ ಒಂದು ಗುಡಿಸಲೆ ಲಕ್ಷ ಲಕ್ಷ ಬಾಟಲಿಗಳು ನಿಜಕ್ಕೂ ಕೂಡ ಪರಿಸರ ಪ್ರೇಮಿಗಳಿಗೆ ಆತಂಕವನ್ನು ಮಾಡುವಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟಗಳ ಶ್ರೇಣಿಯ ನದಿ ಮೂಲಗಳಿರ್ಬೋದು, ಅರಣ್ಯ ಇರ್ಬೋದು, ಹಾಗೆ ವನ್ಯಜೀವಿಗಳ ಆವಾಸ ಸ್ಥಾನ ಇರ್ಬೋದು, ಎಲ್ಲ ಕಡೆ ಇವತ್ತು ಪ್ಲಾಸ್ಟಿಕ್ ಅಂತ ಒಂದು ಮಹಾಮಾರಿ ನೋಡ್ತಾ ಇದ್ದೀವಿ. ಬರುವಂಥ ಪ್ರವಾಸಿಗರು, ಯಾತ್ರಿಕರು ಎಲ್ಲರೂ ಕೂಡ ಇವತ್ತು ಪ್ಲಾಸ್ಟಿಕ್ ಸೀಸೆಗಳನ್ನ ಹಿಡ್ಕೊಂಬರುವಂಥದ್ದು, ಕವರ್ಗಳನ್ನು ತರುವಂಥದ್ದು ಯಥೇಚ್ಛವಾಗಿ ಈ ಅರಣ್ಯ ಪ್ರದೇಶಗಳಲ್ಲಿ ಬಿಸಾಡ್ತಾ ಇರೋದ್ರಿಂದ ಆ ಭಾಗದಲ್ಲಿ ಸಾಕಷ್ಟು ಮಾಲಿನ್ಯ ಉಂಟಾಗ್ತದೆ. ಇಲ್ಲಿ ಪರಿಸರದ ಮೇಲೆ ಕ್ರೌರವನ್ನೇ ಮಾಡುತ್ತಿರೋ ನಿಜಕ್ಕೂ ಕೂಡ ಒಂದು ಆತಂಕದ ವಿಚಾರ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಈ ನೀರು ನೇತ್ರಾವತಿ ಸೇರುವ ಮೂಲಕ ಕರಾವಳಿ ಭಾಗದಲ್ಲಿ ನಿಜಕ್ಕೂ ಕೂಡ ಇದನ್ನು ದೇವರು, ನೇತ್ರಾವತಿ ನದಿಯನ್ನು ದೇವರು ಅಂತ ಪೂಜಿಸ್ತಾರೆ. ಆದರೆ ಈ ಒಂದು ಹಳ್ಳಗಳು ಎಲ್ಲವೂ ಸೇರಿ ಒಂದು ದೊಡ್ಡ ನದಿಯಾಗಿ ಪರಿವರ್ತನೆ ಮಾಡುತ್ತೆ. ಈ ಸಂಪೂರ್ಣವಾಗಿ ಈ ತ್ಯಾಜ್ಯವು ನೇತ್ರಾವತಿ ನದಿಯ ಮೂಲಕ ಸಂಪೂರ್ಣವಾಗಿ ಒಂದು ಸಮುದ್ರವನ್ನು ಸೇರುತ್ತೆ. ಆದರೆ ಇದೊಂದು ಕೇವಲ ಇದೊಂದು ಒಂದೇ ಒಂದು ಸ್ಥಳವನ್ನು ಉದಾಹರಣೆಯಾಗಿ ತೋರಿಸ್ತಾ ಇದ್ದೇವೆ. ಆದರೆ ನಾವು ನೋಡ್ಬೋದು ಇಂಥ ಸಾಕಷ್ಟು ಸ್ಥಳಗಳಲ್ಲಿ ಪರಿಸರದ ಮೇಲೆ ಸಂಪೂರ್ಣವಾಗಿ ಮನುಜ ನಿಜಕ್ಕೂ ಕೂಡ ದಬ್ಬಾಳಿಕೆಯನ್ನು ಮಾಡ್ತಿದ್ದಾನೆ. ಆದಷ್ಟು ಮಟ್ಟಿಗೆ ನಾವು ಪರಿಸರವನ್ನು ಕಾಪಾಡುವ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಎಡವಿಡ್ತಾ ಇದ್ದೇವೆ ಅಂದರೆ, ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರಮಗಳನ್ನ ಕೈಗೊಳ್ಳದೇ ಇರುವಂಥದ್ದು ನಿಜಕ್ಕೂ ಕೂಡ ಚಾರ್ವಾಡಿ ಘಾಟ್ ಮೇಲೆ ನಿಜಕ್ಕೂ ಕೂಡ ಮಾನವನ ದಬ್ಬಾಳಿಕೆ ಆಗ್ತಾ ಇದೆ. ಆದಷ್ಟು ಬೇಗ ತಡೆಗಟ್ಟತಾ ಇದ್ರೆ ಇದಕ್ಕೆ ಮಾನವ ದೊಡ್ಡ ಬೆಲೆಯನ್ನೇ ತರಬೇಕಾಗುತ್ತೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಪ್ರವೀಣ್ ಕುಮಾರ್, ಟಿವಿ ಫೈವ್ ಚಿಕ್ಕಮಗಳೂರು.